ರಾಜ್ಯದಲ್ಲಿ ಮತ್ತೊಮ್ಮೆ ಕೊರೋನಾ ಆತಂಕ ಪ್ರಾರಂಭವಾಗಿದೆ ಕಳೆದ ಬಾರಿ ಆದಂಥ ಯಾವುದೇ ಮಿಸ್ಟೇಕ್ಸು ಈ ಬಾರಿ ಆಗಬಾರ್ದು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಬಳ್ಳಾರಿಯಲ್ಲಿ ವಿಶೇಷವಾದಂಥ ಆಮ್ಲಜನಕ ಘಟಕವನ್ನು ಇಲ್ಲಿ ತಯಾರು ಮಾಡಲಾಗಿದೆ ಇದೇ ಮೊದಲ ಬಾರಿಗೆ ಬಳ್ಳಾರಿಯಲ್ಲಿ ಒಂದು ಸುಸಜ್ಜಿತ ಆಮ್ಲಜನಕ ಘಟಕವನ್ನು ಮಾಡಿದ್ದಾರೆ ಯಾಕಂದರೆ ಕಳೆದ ಬಾರಿ ಆಕ್ಸಿಜನ್ ತೊಂದರೆಯಿಂದ ಸಾಕಷ್ಟು ಜನರು ಸಾವಿಗೀಡಾಗಿದ್ದರು ಮತ್ತು ತೊಂದರೆಯನ್ನು ಕೂಡ ಪಟ್ಟಿದ್ದರು ಆದರೆ ಈ ಬಾರಿ ಅಂತ ಯಾವುದೇ ಆಗಬಾರ್ದು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಸರ್ಕಾರ ಪಿ ಸಿ ಐ ಅನ್ನೋಂಥ ಒಂದು ವಿಶೇಷವಂಥ ತಂತ್ರಜ್ಞಾನದೊಂದಿಗೆ ಹೊರಗಡೆ ಇರತಕ್ಕಂಥ ಗಾಳಿಯಿಂದ ಏನು ಯಾವುದೇ ಖರ್ಚಿಲ್ಲಾರ್ದಂಗೆ ಆಕ್ಸಿಜನ್ ತಯಾರು ಮಾಡ್ತಕ್ಕಂಥ ವಿಶೇಷ ಘಟಕವನ್ನು ಇಲ್ಲಿ ತಯಾರು ಮಾಡಲಾಗಿದೆ ಇದು ಒಂದು ನಿಮಿಷಕ್ಕೆ ಐದುನೂರು ಲೀಟ್ರಷ್ಟು ಕೆಪಾಸಿಟಿಯಷ್ಟು ಏನು ಆಕ್ಸಿಜನ್ ತಯಾರು ಮಾಡ್ತದೆ ಅಂತ ಇಲ್ಲಿ ಹೇಳಾಗ್ತಾ ಇದೆ ಹೀಗಾಗಿ ಈ ಬಾರಿ ಯಾವುದೇ ರೀತಿಯಂಥ ತೊಂದರೆ ಬೇಡ ಅನ್ನೋಂಥ ಮಾತನ್ನು ಇಲ್ಲಿರ್ತಕ್ಕಂಥ ವೈದ್ಯರು ಹೇಳ್ತಾ ಇದ್ದಾರೆ ಇನ್ನು ಈ ಘಟಕದ ವಿಶೇಷ ಏನಂದರೆ ಇದು ಯಾವುದೇ ರೀತಿಯಂಥ ಖರ್ಚು ವೆಚ್ಚ ಆಗಲ್ಲ ಕೇವಲ ಒಬ್ಬ ಸಿಬ್ಬಂದಿಯ ಮೇಂಟೆನೆನ್ಸಿಂದ ಕರೆಂಟ್ ಉತ್ಪ ಕರೆಂಟಿಂದ ಇದು ನಡೀತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಇನ್ನು ಈ ಬಗ್ಗೆ ಮಾತಾಡೋಕ್ಕೆ ಜಿಲ್ಲಾ ಸರ್ಜನ್ ಜೊತೆ ಇದ್ದರೆ ಅವ್ರನ್ನೇ ಕೇಳಬನಿ ಸರ್ ಈಗ ಲಾಸ್ಟ್ ಟೈಮು ನಮ್ಮಲ್ಲೇ ಇದೇ ಹಾಸ್ಪಿಟಲಲ್ಲಿ ಸಾಕಷ್ಟು ತೊಂದರೆ ಆಯ್ತು ಸರ್ ಆಕ್ಸಿಜನ್ದು ಆ ಕಡೆ ಒ ಪಿ ಡಿ ತೊಗೊಂಡು ಇಲ್ಲಿ ತಂದ್ವಿ ಈ ಸರ್ ಅದೊಂದು ಸಮಸ್ಯೆ ಇಲ್ಲ ಅನ್ಸುತ್ತೆ ಸರ್ ಡೆಫಿನೆಟ್ಲಿ ತಾವು ಹೇಳ್ದಂಗೆ ಈ ಸರಿ ಏನು ಈ ಫೋರ್ತ್ ಆ್ಯಂಡ್ ಫಿಫ್ತ್ ಏನು ಅಂತ ಹೇಳ್ತಾ ಇದೀವಲ್ಲ ನಾವು ಯಾರೂ ಆತಂಕ ಪಡೋದು ಬೇಕಾಗಿಲ್ಲ ಅಂತಲೇ ಹೇಳ್ತೀನಿ ಯಾಕಂದರೆ ಇವಾಗ ಆಲ್ರೆಡಿ ಕೇರಳದಲ್ಲಿ ಮತ್ತು ಬೇರೆ ಬೇರೆ ಚೈನಾದಲ್ಲಿ ಬೇರೆ ದೇಶದಲ್ಲಿ ಕಂಡು ಬರ್ತಾ ಇದೆ ಅಂದ್ರೂ ನಾವು ಧೈರ್ಯದಿಂದ ಎದ್ರದೆ ಈಗೇನು ನಾವು ಆಲ್ರೆಡಿ ತರ್ಡ್ ವೇವಲ್ಲಿ ಸೆಕೆಂಡ್ ವೇವಲ್ಲಿ ಸೆಕೆಂಡ್ ವೇವ್ ಆದ ನಂತರ ವ್ಯಾಕ್ಸಿನೇಷನ್ ಏನು ತೊಗೊಂಡಿದ್ವಲ್ಲ ಅದು ಸಾಕಷ್ಟು ಜನಗಳಿಗೆ ಏನೇ ಬಂದರೂ ಕೂಡ ಮೈಲ್ಡ್ ಫಾರ್ಮಲ್ಲಿ ಬರುತ್ತೆ ಸೊ ಈ ಆ ಸೆಕೆಂಡ್ ವೇವಲ್ಲಿ ಭಾಳಷ್ಟು ಜನಕ್ಕೆ ಆಕ್ಸಿಜನ್ ಕೊರತೆಯಿಂದ ಸೊ ಕೆಲವರು ಮೃತಪಟ್ಟರು ಕೆಲವರು ದೀರ್ಘಕಾಲದ ಸಮಸ್ಯೆಗಳಿಂದ ಬಳಲ್ತಾಯಿದ್ರು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಈ ಸಾರಿ ನಾವು ಪಿ ಎಸ್ ಎ ಪ್ಲ್ಯಾಂಟ್ ಏನು ಮಾಡಿದೀವಲ್ಲ ಇದು ಈಗ ಆಲ್ರೆಡಿ ಹೇಳ್ದಂಗೆ ಫೈವ್ ಹಂಡ್ರೆಡ್ ಲೀಟರ್ಸ್ ಪರ್ ಮಿನಿಟ್ನ ಪ್ರೊಡಕ್ಷನ್ ಆಗ್ತಾ ಇದೆ ಇದು ಸುಮಾರು ಅಟ್ ಎ ಟೈಮ್ ಒಂದು ಐವತ್ತರಿಂದ ಒಂದು ಎಪ್ಪತ್ತೆಂಬತ್ತು ಪೇಷಂಟ್ಸ ಮಿನಿಮಮ್ ಫೈವ್ ಲೀಟರ್ ಪರ್ ಮಿನಿಟ್ ತಕರ ಕೊಟ್ಕೊಂಡು ಹೋಗ್ಬೋದು ಸೊ ಆ ನಿಟ್ಟಿನಲ್ಲಿ ಇದು ಸುಸಜ್ಜಿತ ಅಂತಲೇ ಹೇಳ್ಬೋದು ಪ್ಲಸ್ ಯಾವುದೇ ರೀತಿ ನಮಗೆ ಒಂದು ಏನು ಬಿಳಿ ಹಾನಿ ಆ ಥರ ಅಲ್ಲ ಇದು ಇದು ಡೆಫಿನೆಟ್ಲಿ ಓನ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಮಾತ್ರ ಜಾಸ್ತಿ ಬರ್ಬೋದು ಅದು ಸರ್ಕಾರದಿಂದ ಬರುಸ್ತದೆ ಸೊ ಹಂಗಾಗಿ ನಮಗೆ ಯಾವುದೇ ರೀತಿ ಒಂದು ಖರ್ಚು ವೆಚ್ಚ ಅನ್ನೋದು ಬರಲ್ಲ ಮೇಂಟೆನೆನ್ಸ್ ಅಂದರೆ ಆಲ್ರೆಡಿ ಸಿ ಎಮ್ ಸಿ ಕೊಟ್ಟಿರ್ತೀವಿ ಅವ್ರು ಬಂದು ಮಾಡ್ಕೊಂಡು ಹೋಗ್ತಾರೆ ಏನಿದೆ ನಾವು ಹುಡುಗರು ಮಾತ್ರ ಟೆಕ್ನಿಷಿಯನ್ಸ್ ಇಡಬೇಕಾಗುತ್ತೆ ಕಂಟಿನ್ಯೂಸ್ ಮಾನಿಟರ್ ಮಾಡ್ಕೊಳ್ಳೋದಕ್ಕೆ ಸೊ ಈ ನಿಟ್ಟಿನಲ್ಲಿ ಆಕ್ಸಿಜನ್ ಅಂತ ತಾವು ಏನು ಹೇಳ್ತಾರೆ ಇಟ್ ಈಸ್ ಎ ಫಾರ್ ಕೋವಿಡ್ ಪೇಷಂಟ್ಗೆ ಇಟ್ ಈಸ್ ಎ ಬ್ರಹ್ಮಾಸ್ತ್ರನೇ ಅಂತ ಹೇಳ್ಬೇಕು ಆಕ್ಸಿಜನ್ ಇದ್ದರೆ ಡೆಫಿನೆಟ್ಲಿ ಪೇಷೆಂಟ್ ಕ್ಯಾನ್ ಕಮ್ ಔಟ್ ವಿತೌಟ್ ಆಕ್ಸಿಜನ್ ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್ ಟ್ರೀಟ್ ದಿ ಪೇಷೆಂಟ್ ಇದು ನಮ್ಗೆ ಏನು ಮೂಲವಾಗಿ ಬೇಕಾಗಿದೆ ಅದು ಈ ಸಾರಿ ನಮಗೆ ಇದೆ ಅಂತ ಹೇಳ್ತಾ ಡೆಫಿನೆಟ್ಲಿ ನಾವು ಯಾರು ಆತಂಕ ಪಡೋದು ಬೇಕಾಗಿಲ್ಲ ಅಂತ ಹೇಳ್ತೇವೆ ಇದು ಇಲ್ಲಿರ್ತಕ್ಕಂಥ ವೈದ್ಯರು ಹೇಳ್ತಕ್ಕಂಥ ಒಂದು ಮಾತಿದೆ ಇದು ನಮಗೆ ಬ್ರಹ್ಮಾಸ್ತ್ರ ಮಾದರಿಯಲ್ಲಿ ಸಿಕ್ಕಿದೆ ಇದು ಸದ್ಯ ಬಳ್ಳಾರಿ ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಇಂಥದ್ದೇ ಒಂದು ಪ್ಲಾಂಟ್ ಮಾಡೋದರಿಂದ ಯಾವುದೇ ರೀತಿಯಂಥ ಕೋವಿಡ್ ರೋಗಿಗಳಿಗೆ ಆತಂಕ ಆಗೋದಿಲ್ಲ ಅನ್ನೋಂಥ ಮಾತನ್ನು ಅವರಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ ಏಷ್ಯಾ ನೆಟ್ಸ್ ವರ್ಣ ನ್ಯೂಸ್ ಬಳ್ಳಾರಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್